ಮತ್ತೆ ಉದ್ಭವ ಚಿತ್ರಕ್ಕೆ ಸಪೋರ್ಟಿಂಗ್ ರೋಲ್ ಅಲ್ಲಿ ನಾಮಿನೇಟ್ ಆಗಿರುವಂತಹ ಶುಭಾ ರಕ್ಷಾ ಅವ್ರನ್ನ ಮುಟ್ಟಿದ್ದಾರೆ. ಹಾಯ್ ಶುಭಾ ಅವರೇ, ರಕ್ಷಾ ಅವರೇ, ಏನ್ ಕರಿಬೇಕು ನಿಮ್ಮನ್ನ? ಎನಿಥಿಂಗ್ ಇಸ್ ಫೈನ್, ಶುಭ ಆಲ್ಸೋ ಫೈನ್, ರಕ್ಷಾ ಆಲ್ಸೋ ಫೈನ್. ಈಗ ಶುಭ ಶುಭವಾಗಿ ಶುರು ಮಾಡ್ತಿದೀವಿ, ಕೋವಿಡ್ ಜೊತೆಗೆ ಹೋರಾಡಕ್ಕೆ ರಕ್ಷಣೆ ಬೇಕು ಅಂತ, ಸೊ ಎರಡು ಒಟ್ಟಿಗೆ ಸೇರ್ಸಿ ಕರೆದ್ಬಿಡ್ತೀನಿ. ಸೊ ನಾಮಿನಿ ಆಗಿದ್ದೀರಾ ನೀವು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸಿನಿಮಾದಲ್ಲಿ. ಆಕ್ಚುಲಿ ಸಿನಿಮಾದಲ್ಲಿ ಪಾತ್ರ ಅಂದ್ರೆ ನಾನು ಸೆಕೆಂಡ್ ಲೀಡ್ ಮಾಡಿದೆ ಆಕ್ಚುಲಿ, ಮೋಹನ್ ಸರ್ ಜೊತೆ. ಓಕೆ, ಸೊ ಅದೊಂಥರ ಕ್ಯಾರೆಕ್ಟರ್, ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು. ಸೊ ಯಾ, ಮಾಡ್ಬೇಕಾದ್ರೆ ನಂಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ರು ಅಂತ. ಸೊ ಆಫ್ಟರ್ ಲೇಟರ್ ನಾನು ತೆರೆ ಮೇಲೆ ನೋಡಿದ ಮೇಲೆ ನನಗೆ ಖುಷಿ ಆಯ್ತು. ಅದೇ ಕಾರಣಕ್ಕೆ ನಾನು ಇವತ್ತು ಸೈಮಾಗೆ ನಾಮಿನೇಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನಂದು ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಈಗಲೇ ನೀವು ಹೇಳ್ಬಿಟ್ರೆ ಅಲ್ಲಿ ಅವಾರ್ಡ್ ಬಂದ್ಮೇಲೆ ಅದೆಲ್ಲ ಅಲ್ಲಿ ಹೇಳ್ಬೇಕಲ್ವಾ ನೀವು? ಅವಾಗ್ಲೂ ಹೇಳ್ತೀನಿ, ಸ್ವಲ್ಪ ಸೇರಿ ಹೇಳ್ತೀನಿ. ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳಿ, ಯಾರು ಡಿಸೈನರು? ನನ್ನ ಕಾಸ್ಟ್ಯೂಮ್ ಡಿಸೈನರ್ ಮೋಹನ್ ಗೌಡ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಂದ್ರೆ ಮೋಹನ್ ಗೌಡ ಅವರು, ಥ್ಯಾಂಕ್ಸ್ ಟು ಮೋಹನ್ ಸರ್. ಸೊ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಶುಭಾ ರಕ್ಷಾ ಅವರು, ಅವಾರ್ಡ್ ನಾಗ ಎದ್ಕೊಂಬನಿ ಶುಭ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ಸೊ ಹಿಯರ್ ವಿ ಹ್ಯಾವ್ ಆರ್ಟ್ ಅಂಡ್ ಆರ್ಟಿಸ್ಟ್, ಯಾಕಂದ್ರೆ ಇಷ್ಟು ಡಿಫ್ರೆಂಟ್ ಆಗಿ ನಮ್ಮ ಸುಕೃತ ವಾಗ್ಲೆ ಅವ್ರು ಕಾಣ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಮೃದ್ಧಿ ರಾಮ್ ಅವರು. ಸೊ ಸುಕೃತ, ಏನಿದು ನನಗೆ ಸೈಮನ ಇದು ಅಥವಾ ಯಾವ್ದಾದ್ರು ಹಾಲಿವುಡ್ ಶೋ ಮೆಟ್, ಐ ವಾಸ್ ಅಬೌಟ್ ಟು ಸೇ ಮೆಟ್ ಗಾಲಾ, ಬಟ್ ದೆನ್ ಒನ್ ಸ್ಟೆಪ್ ಮೋರ್ ದನ್ ದಟ್ ತರ ಕಾಣಿಸ್ತದೆ ಮೇಬಿ ಅಂತ ಹೇಳ್ಬೋದು. ಬಿಕಾಸ್ ಯು ನೋ, ನನಗೆ ಎಕ್ಸ್ಪೆರಿಮೆಂಟಲ್ ರೋಲ್ಸ್ ಇರಲಿ, ಎಕ್ಸ್ಪೆರಿಮೆಂಟ್ ನಂಗೆ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಫುಡ್ ಇರಲಿ, ರೋಲ್ಸ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಏನೇ ಇರಲಿ. ಆ್ಯಂಡ್ ನನಗೆ ಆ ಥರ ನನ್ನ ಲೈಫಲ್ಲಿ ನನಗೆ ಸಿಂಕ್ ಆಗಿರೋದಂದ್ರೆ ಸಮೃದ್ಧಿ. ನಾನು ಏನೇ ಲುಕ್ ಹೇಳೋ, ಏನೇ ಟ್ರಯಲ್ಸ್ ಹೇಳೋ, ಏನೇ ಎಕ್ಸ್ಪೆರಿಮೆಂಟಲ್ ಸ್ಟೈಲ್ ಹೇಳೋ, ಶಿ ಸ್ಟೈಲ್ಸ್ ಮೀ ಅಪ್ಪ. ಆಮೇಲೆ ಮೇಕಪ್ ಇವತ್ತು ನೋಡಿ, ಐ ಥಿಂಕ್ ಪೀಪಲ್ ವುಡ್ ಥಿಂಕ್ ಇಟ್ಸ್ ಟೂ ಮಚ್ ಅಂತ. ಲಾಟ್ ಆಫ್ ಪೀಪಲ್, ತುಂಬಾ ಜನ ಹೇಳಿದ್ರು, ಬಟ್ ಶಿ ವಾಸ್ ಬೋಲ್ಡ್ ಇನಫ್, ಐ ವಾಸ್ ಬೋಲ್ಡ್ ಇನಫ್. ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಹಾಕೊಂತೀನಿ ನನ್ನ ಕಾನ್ಫಿಡೆನ್ಸ್. ದಿಸ್ ಇಸ್ ದ ಡೆಫಿನಿಷನ್ ಫಾರ್ ಬೋಲ್ಡ್. ಐ ವುಡ್ ಡೆಫಿನೆಟ್ಲಿ ಅಗ್ರಿ ವಿತ್ ಇಟ್. ದಿಸ್ ಇಸ್ ದ ಡೆಫಿನಿಷನ್ ಫಾರ್ ಬೋಲ್ಡ್. ಅಂಡ್ ಸುಕೃತ, ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಟ್ರೈ ಮಾಡ್ತೀನಿ ಅಂತಿದ್ದೀರಾ, ಹುಡುಗನ ಏನಾದ್ರೂ ನೀವು ರಿವರ್ಸ್ ಆಗಿ ತಾಳಿ ಕಟ್ಬಿಡ್ತೀರಾ? ಅದೊಂದು ಪ್ರಶ್ನೆ, ನನ್ನ ಲೈಫಲ್ಲಿ ನೆವರ್ ಎಂಡಿಂಗ್ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ನನಗೆ ಮದುವೆ ಅಂದ್ರೆ ಏನ್ ಸಮೃದ್ಧಿ ಹೇಳ್ಬೇಕು ಏನ್ ಹೇಳಿದ್ರು. ಆಕ್ಚುಲಿ ಅವಳು ಕೇಳೋದಿಲ್ಲ, ಅವಳು ಶಿ ವಾಂಟ್ಸ್ ಟು ಬಿ ಲೈಕ್ ಸಿಂಗಲ್ ಆಲ್ವೇಸ್. ನೀವು ರೆಡಿ ಟು ಮಿಂಗಲ್? ಸಿಂಗಲ್ ಯಾರಾದ್ರೂ ಇದಾರಾ? ಸಿಂಗಲ್ ರೈಟ್ ನೌ, ಸಿಂಗಲ್. ಎಲ್ಲಾ ಹುಡುಗಿರು 100% ಅದ್ಭುತವಾದ ಸುಳ್ಳು. ಯು ಕ್ಯಾನ್ ಆಸ್ಕ್ ಸಿಂಗಲ್ ಯಾರಿಗೆಲ್ಲ ನನ್ನ ಮೇಲೆ ಆಸ್ ಇದೆ, ವಿ ಆಲ್ಮೋಸ್ಟ್ ಲುಕ್ ಅಲೈಕ್, ಸೋ ಶಿ ಇಸ್ ನೋ ಡಿಫರೆಂಟ್. ಯು ಕ್ಯಾನ್ ಆಕ್ಚುಲಿ ಟ್ರೈ ಹರ್. ವಿ ಬೋತ್ ಆರ್ ಸಿಂಗಲ್. ಏನಿದು ಶೇರಿಂಗ್ ಇಸ್ ಕೇರಿಂಗ್ ಅಂತಾನಾ, ಏನ್ ನಡೀತಿದೆ ಇಲ್ಲಿ? ಐ ಡೋಂಟ್ ಮೈಂಡ್, ನನಗೆ ಪರವಾಗಿಲ್ಲ. ಹುಡುಗರೆ, ಇದು ಯಾಕೋ ಒಂದು ಬೈ ಒನ್ ಗೆಟ್ ಒನ್ ಫ್ರೀ ಬೊನಾನ್ಸ್ ಆ ತರ ಇದೆ. ಇಬ್ರು ಸಿಂಗಲ್ ಅಂತ ಬೇರೆ ಅಂತಿದ್ದಾರೆ, ಟ್ರೈ ಮಾಡಿ, ಟ್ರೈ ಅಲ್ಲ. ಅಂಡ್ ಸಾಯಿಮಾಗ್ ಬಂದಿದ್ದೀರಾ, ನೀವು ಬರೀ ಗೆಸ್ಟ್ ಆಗಿ, ಪ್ರೆಸೆಂಟರ್ ಆಗಿ ಮಾತ್ರ ಬರದೆ ನೀವು ಒಂದು ಅದ್ಭುತವಾದ ಲುಕ್ ನ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸಮೃದ್ಧಿ. ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ಇದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ರೀ, ಇನ್ನೊಂದು ಒಂದು ಹೊಸ ಫ್ಯಾಷನಿಸ್ಟ್ ಆಗಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಮೃದ್ಧಿ, ಥ್ಯಾಂಕ್ ಯು ಸೋ ಮಚ್. ಶಿ ಇಸ್ ಈವನ್ ಹಾಟರ್ ದನ್ ಮೀ, ಜಸ್ಟ್ ಲುಕ್ ಅಟ್ ಹರ್. ಶಿ ಮೇಡ್ ಮೀ ಟು ವೇರ್ ದಿಸ್. ಐ ಡೋಂಟ್ ಹ್ಯಾವ್ ಟು ಲುಕ್ ಅಟ್ ಹರ್, ಎಲ್ಲರೂ ಅವರನ್ನ ಲುಕಿಂಗ್ ಅಟ್ ಮೀ, ಆಟೋಮ್ಯಾಟಿಕ್ ಆಗಿ ನೋಡ್ತಾರೆ ನಿಮ್ಮನ್ನ. ರೈಟ್ ಸಮೃದ್ಧಿ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಹ್ಯಾವ್ ಅ ಗ್ರೇಟ್ ಇವನಿಂಗ್. ಥ್ಯಾಂಕ್ ಯು ಸುಕೃತ, ಥ್ಯಾಂಕ್ ಯು, ಬೈ.